ನಮಸ್ಕಾರ ಎಲ್ಲರಿಗೂ ಇವತ್ತು ನಾವು ಒಂದು ಕಂಪ್ಲೀಟ್ಲಿ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅದೇನಪ್ಪ ಅಂತಂದ್ರ ಬಹಳಷ್ಟು ಜನ ಕೇಳ್ತಿರ್ತಾರ ನಾನು ಏನ್ ಕೆಲಸ ಮಾಡ್ತಿ ನೀವು ನೋಡಿರ್ಬೋದು ಒಂದ್ ಏಳೆಂಟು ತಿಂಗಳಿಂದ ನಾ ಬರೀ ಸಮುದ್ರ ಒಳಗಿಂದ ಇದ್ದಿದ್ದ ಫೋಟೋಸ್ ಹಾಕ್ತೀನಿ ಶಿಪ್ ಇದ್ದ ಫೋಟೋಸ್ ಹಾಕ್ತಿರ್ತೀನಿ ಹೌದು ನಾನು ಫಿಟ್ನೆಸ್ ಟ್ರೈನರ್ ಆಗಿ ಕ್ರೂಸ್ ಶಿಪ್ ಒಳಗ ಕೆಲಸ ಮಾಡ್ತೀನಿ ಹಂಗ ಬಹಳ ಜನ ಕೇಳ್ತಾರ ಅಣ್ಣ ಅಲ್ಲಿ ಕೆಲಸ ಮಾಡ್ಬೇಕಪ್ಪ ಅಂದ್ರೆ ಜಾಬ್ ಕ್ವಾಲಿಫಿಕೇಶನ್ಸ್ ಏನೇನು ಹೆಂಗ್ ಅಪ್ಲೈ ಮಾಡಬೇಕು ಯಾವತರ ಎಲ್ಲ ಜಾಬ್ ಇರ್ತಾವಂತ ಬಹಳ ಜನ ಕೇಳಿರ್ತಾರ ಸೊ ಅದ್ರ ಸಂಬಂಧ ಒಂದು ಕಂಪ್ಲೀಟ್ಲಿ ಒಂದು ವಿಡಿಯೋ ಮಾಡ್ಬೇಕು ನನಗೆ ಎಷ್ಟು ಇನ್ಫಾರ್ಮೇಶನ್ ಗೊತ್ತೈತಿ ನಾ ಅಷ್ಟು ಹೇಳಾಕತ್ತೀನಿ ನಾ ಯಾವ್ದೋ ಒಂದು ಏಜೆನ್ಸಿ ತಕೊಂಡ್ ಕುಂತಿಲ್ಲ ನಿಮ್ಗ್ ಮೊದ್ಲು ಹೇಳಾಕತ್ತಿನಿ ಒಂದೇನೋ ಹೆಲ್ಪ್ ಆಗ್ಲಿ ಯಾಕಪ್ಪ ಅಂದ್ರೆ ನೀವು ನೋಡಾಕೋತರ ಶಿಫ್ಟ್ ಕೆಲಸ ಮಾಡೋರು ಬಹಳಷ್ಟು ಜನ ನಮ್ದು ಕರ್ನಾಟಕ ಅಂದ್ರೆ ಮಂಗಳೂರು ಉಡುಪಿ ಈ ತರ ಭಾಗದವ್ರು ಸಿಗ್ತಾರ ಓಕೆ ಮತ್ ಗೋವಾದವರು ಬಹಳ ಜನ ಇದಾರ ಮುಂಬೈದವ್ರು ಇರ್ತಾರ ಬಟ್ ಕರ್ನಾಟಕ ನಮ್ದು ಉತ್ತರ ಕರ್ನಾಟಕ ಬಂತಪ್ಪ ಅಂದ್ರೆ ನಮಗೆ ಸಿಗಂಗಿಲ್ಲ ಜನನ ಸಿಗಂಗಿಲ್ಲ ಅಂಡ್ ಬೆಂಗಳೂರು ಸೈಡ್ ಬಂತ ಬೆಂಗಳೂರು ಸೈಡ್ ಮಾತಾಡಕತ್ತಪ್ಪ ಅಂದ್ರೆ ಜನ ಜಾಸ್ತಿ ಸಿಗಂಗಿಲ್ಲ ರೀ ಹುಡುಕ್ಯಾಡಿದ್ರು ಸಿಗಂಗಿಲ್ಲ ಸೊ ಎದಕ್ಕಪ್ಪ ಅಂದ್ರೆ ನಮಗ ನಮ್ ಮಂದಿ ಕಡೆ ಈ ತರ ಜಾಬ್ಸ್ ಇರ್ತಾವು ಅಂತ ನಮಗ ಒಂದೇ ಮಾತ ಗೊತ್ತಿಲ್ಲ ಮತ್ ಅಲ್ಲಿ ಹೆಂಗ್ ಅಪ್ಲೈ ಅಂತ ಗೊತ್ತಿರೋಂಗಿಲ್ಲ ಸೊ ಅದ್ರ ಸಂಬಂಧ ನಿಮಗೊಂದು ಬ್ರೀಫ್ ಐಡಿಯಾ ಸಿಗ್ತೀನಿ ನಾ ಮುಂಬೈನಾಗಿದ್ದಾಗ ನನಗ ಇದು ನಾ ಪುನಃ ಒಳಗಿದ್ದೆ ಎರಡು ವರ್ಷ ಅವಾಗ ಈ ತರ ಜಾಬ್ ಇರ್ತಾವ ಅಂತ ನನಗ ಗೊತ್ತಾಗಿತ್ತು ಸೊ ನಾನು ಹಂಗ ಅಪ್ಲೈ ನನ್ನ ನಸೀಬ್ ಸಿಕ್ತು ಸೊ ಬಹಳಷ್ಟು ಜನ ಏನೋ ಹೆಲ್ಪ್ ಆಗುತ್ತಪ್ಪ ಅಂತ ವಿಡಿಯೋ ಮಾಡಾಕತ್ತೀನಿ ನೋಡ್ರಿ ಕ್ರೂಸ್ ಶಿಪ್ ನಾಗ ಅಂದ್ರೆ ಜಾಬ್ಸ್ ಸಿಕ್ಕಾಪಟ್ಟಿ ಜಾಬ್ಸ್ ಇರ್ತಾವೆ ಈಗ ಲ್ಯಾಂಡ್ ಒಳಗ ನಿಮಗೆ ಏನೇನ್ ಜಾಬ್ಸ್ ಅಪರ್ಚುನಿಟಿ ಇರ್ತಾವಲ್ಲ ಎಲ್ಲ ತರದ ಅಪಾರ್ಚುನಿಟೀಸ್ ನಿಮಗೆ ಕ್ರೂಸ್ ಶಿಪ್ ಒಳಗ ಸಿಗ್ತಾವೆ ಸೊ ಇದೊಂದು ಕಂಪ್ಲೀಟ್ಲಿ ಕ್ರೂಸ್ ಶಿಪ್ ಅಂದ್ರೆ ಇದೊಂದು ಪ್ರೈವೇಟ್ ಸೆಕ್ಟರ್ ಓಕೆ ಇವು ಪ್ರೈವೇಟ್ ಕಂಪ್ನಿದವರು ಅವರು ಶಿಪ್ ಇರ್ತಾವೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೊ ಯಾವ್ಯಾವ ತರ ಡಿಪಾರ್ಟ್ಮೆಂಟ್ಸ್ ಇರ್ತಾವಪ್ಪ ಅಂತಂದ್ರೆ ಕ್ರೂಸ್ ಶಿಪ್ ಒಳಗ ಸಾಕಷ್ಟು ಡಿಪಾರ್ಟ್ಮೆಂಟ್ ಇರ್ತಾವೆ ಫಾರ್ ಎಕ್ಸಾಂಪಲ್ ಸ್ಪಾ ಡಿಪಾರ್ಟ್ಮೆಂಟ್ ಮತ್ತೆ ಇಂಜಿನ್ ಡಿಪಾರ್ಟ್ಮೆಂಟ್ ಡೆಕ್ ಡಿಪಾರ್ಟ್ಮೆಂಟ್ ಹೋಟೆಲ್ ಡಿಪಾರ್ಟ್ಮೆಂಟ್ ಮತ್ತೆ ಆರ್ಟ್ಸು ಕೆಸಿನೋ ಈ ತರ ಬಹಳಷ್ಟು ಜನ ಇರ್ತಾವೆ ಸೊ ನಂದು ಪೊಸಿಷನ್ ಏನಪ್ಪಾ ಅಂದ್ರೆ ಫಿಟ್ನೆಸ್ ಏನಾರು ನಂದು ಸ್ಪಾ ಡಿಪಾರ್ಟ್ಮೆಂಟ್ ಒಳಗೆ ಬರ್ತೈತಿ ಓಕೆ ಸ್ಪಾ ಒಳಗ ಡಿಫ್ರೆಂಟ್ ಏನಪ್ಪಾ ಅಂದ್ರ ಮಸಾಜ್ ಥೆರಪಿಸ್ಟ್ ಹೇರ್ ಸ್ಟೈಲಿಸ್ಟ್ ರೀ ಭಾರಿ ಕಿಮ್ಮತ್ ಐತಿ ಹೇರ್ ಸ್ಟೈಲಿಸ್ಟ್ ಗಳಿಗೆ ಮತ್ತೆ ನೇಲ್ ಟೆಕ್ನಿಷಿಯನ್ಸ್ ಓಕೆ ಮತ್ತೆ ಬ್ಯೂಟಿ ಥೆರಪಿಸ್ಟು ಫೇಶಿಯಲ್ ಮಾಡೋರು ಬ್ಯೂಟಿ ಥೆರಪಿಸ್ಟು ಇದು ಸ್ಪಾ ಒಳಗ ಬರ್ತೈತಿ ಮತ್ತೆ ಇಂಜಿನ್ ಒಳಗೆ ಹೋಗ್ಬೇಕಪ್ಪ ಅಂದ್ರೆ ಡೆಕ್ ಅಡ್ಮಿನಿಸ್ಟ್ರ ಇಂಜಿನ್ ಡಿಪಾರ್ಟ್ಮೆಂಟ್ ಒಳಗೆ ಸಾಕಷ್ಟು ಫಸ್ಟ್ ಆಫೀಸರ್ ಆಗಲಿ ಸೆಕೆಂಡ್ ಆಫೀಸರ್ ಆಗಲಿ ಮತ್ತೆ ಈ ತರ ನಾರ್ಮಲ್ ಸೀಮೆನ್ ಆಗಲಿ ಆರ್ಡಿನರಿ ಸೀಮೆನ್ ಆಗಲಿ ಈ ತರ ಸಾಕಷ್ಟು ಅಪರ್ಚುನಿಟೀಸ್ ಅದಾವ ಹೋಟೆಲ್ ಡಿಪಾರ್ಟ್ಮೆಂಟ್ ಒಳಗೆ ಬಂತಪ್ಪ ಅಂದ್ರೆ ನೀವು ಕುಕ್ ಆಗಲಿ ಚೆಫ್ ಆಗಲಿ ಪೇಸ್ಟ್ರಿ ಕೇಕ್ ಮಾಡೋರಿ ಭಾರಿ ಡಿಮಾಂಡ್ ಅವರಿಗೆ ಮತ್ತೆ ಸಾಕಷ್ಟು ಸ್ಟೇಟ್ ರೂಮ್ ಸ್ಟಿವರ್ಸ್ ಆಗಲಿ ಓಕೆ ಹೌಸ್ ಕೀಪಿಂಗ್ ಒಳಗೆ ಬರ್ತಾರ ಮತ್ತೆ ನೀವು ಆರ್ಟ್ಸ್ ಒಳಗೆ ತಗೋರಿ ಮತ್ತೆ ಕೆಸಿನೋ ಗಿಫ್ಟ್ ಶಾಪ್ ರೀ ಗಿಫ್ಟ್ ಶಾಪ್ ವಾಚ್ ಸ್ಪೆಷಲಿಸ್ಟ್ ಆಗಲಿ ಜ್ಯುವೆಲರಿ ಸ್ಪೆಷಲಿಸ್ಟ್ ಆಗಲಿ ಓಕೆ ಈ ತರ ಗಿಫ್ಟ್ ಶಾಪ್ ಒಳಗೆ ಬರ್ತಾರೆ ಮತ್ತೆ ಆರ್ಟ್ಸ್ ಒಳಗೂ ಸಾಕಷ್ಟು ಅಪರ್ಚುನಿಟೀಸ್ ಇರ್ತಾವೆ ನಿಮಗೆ ಆರ್ಟ್ಸ್ ಒಳಗ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ ಕ್ಯಾಸಿನೋ ಹೌದ್ರಿ ಯಾರಿಗೆ ಕ್ಯಾಸಿನೋ ಎಕ್ಸ್ಪೀರಿಯನ್ಸ್ ಇರ್ತೈತಿ ಅವರು ಹೋಗ್ಬೋದಾಗುತ್ತೆ ಮತ್ತೆ ಹೋಟೆಲ್ ಡಿಪಾರ್ಟ್ಮೆಂಟ್ಸ್ ಒಳಗೆ ಇನ್ನೂ ಸಾಕಷ್ಟು ಜಾಸ್ತಿ ಜಾಸ್ತಿ ನಿಮಗೆ ಅಪರ್ಚುನಿಟೀಸ್ ಸಿಗ್ತಾವೆ ಈ ತರ ನೀವು ಬಹಳ ಅಪರ್ಚುನಿಟೀಸ್ ನೀವು ತಗೋಬಹುದು ಮತ್ತೆ ಇದು ಬಿಟ್ಟಪ್ಪ ಅಂತಂದ್ರೆ ಪ್ಲಂಬರ್ ಆಗಿರಲಿ ಓಕೆ ಸೊ ಪ್ಲಂಬರ್ ಎ ಸಿ ಟೆಕ್ನಿಷಿಯನ್ಸು ಎಲೆಕ್ಟ್ರೀಷಿಯನ್ಸು ಏನೇನು ಜಾಬ್ ಬೇಕ್ರಿ ನಿಮಗೆ ಎಲ್ಲಾ ಜಾಬ್ ಇರ್ತಾವು ಗೆಸ್ಟ್ ಸರ್ವಿಸು ಓಕೆ ಸೊ ಇದಕ್ಕೆ ರಿಕ್ವೈರ್ಮೆಂಟ್ಸ್ ಏನೇನ್ ಬೇಕಪ್ಪ ಅಂತಂದ್ರೆ ನೀವು ಕೇಳೋದಾದ್ರೆ ರಿಕ್ವೈರ್ಮೆಂಟ್ಸ್ ಏನು ಜಾಸ್ತಿ ಹಂತಾಪುರಿ ಏನಿರಂಗಿಲ್ಲ ಇರಂಗಿಲ್ಲ ನಮಗೊಂದು ಅದಕ್ಕಾ ಅಂದ್ರೆ ಇದು ಅಬ್ರಾಡ್ ಜಾಬ್ಸ್ ಅಲ್ಲ ಮೋಸ್ಟ್ ಆಫ್ ದ ಕ್ರೂಸ್ ಶಿಪ್ಸ್ ಎಲ್ಲ ನಿಮಗೆ ಯು ಎಸ್ ಯುನೈಟೆಡ್ ಕಿಂಗ್ಡಮ್ ಓಕೆ ಸೊ ಈ ತರ ಭಾಗದ ಸಿಗ್ತಾವ್ ಇಂಡಿಯಾ ಒಳಗ ಕ್ರೂಸ್ ಶಿಪ್ಸ್ ಟ್ರಾವೆಲಿಂಗ್ ಬಹಳ ಕಡಿಮೆ ಒಂದ್ ಎರಡ್ ಮೂರ್ ಅದಾವು ಸೊ ಬಟ್ ಈ ಕಡೆ ಎಲ್ಲ ಕ್ರೂಸ್ ಬಿಸ್ನೆಸ್ ಜಾಸ್ತಿ ಐತಿ ಮತ್ತೆ ಇವ್ರು ಜಾಸ್ತಿ ಇಂಡಿಯನ್ಸ್ನ ಹೈರ್ ಮಾಡ್ಕೋತಾರ ಸೊ ಬಟ್ ನಮ್ದು ಕರ್ನಾಟಕದ ಮಂದಿ ಜಾಸ್ತಿ ಇಲ್ಲ ಸೊ ಅದ್ರ ಸಂಬಂಧ ನಾವು ಏನೋ ಒಂದು ವಿಡಿಯೋ ಮಾಡಾಕ ಮಾಡ್ತೀನಿ ಹೆಲ್ಪ್ ಆಗುತ್ತೆ ಅಂತ ತಿಳ್ಕೊತೀನಿ ಸೊ ಹೆಂಗ್ ಅಪ್ಲೈ ಮಾಡಬೇಕು ಇದು ಎಲ್ಲ ಏನ್ ರೀ ಇವೆಲ್ಲ ಕಾಂಟ್ರಾಕ್ಟ್ ಬೇಸ್ ಇರ್ತೈತಿ ಫಿಕ್ಸ್ಡ್ ನೌಕರಿನ ಇದ್ದಂಗ ಫಿಕ್ಸ್ಡ್ ನೌಕರಿನಾಂಟ್ರಾಕ್ಟ್ ಕಾಂಟ್ರಾಕ್ಟ್ ಇರ್ತೈತಿ ಮತ್ತೆ ಸ್ಯಾಲ್ರಿ ನೋಡೋದಾದ್ರೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ಚಲೋ ಸ್ಯಾಲ್ರಿ ಕೊಡ್ತಾರ ಮತ್ ಲೈಫ್ ಹೆಂಗಪ್ಪ ಅಂದ್ರೆ ಎಕ್ದ್ ಏಕ್ ನಂಬರ್ ಐತ್ರಿ ಅದಕ್ಕೆ ನಾ ವಿಡಿಯೋ ಮಾಡಾಕತ್ತೀನಿ ನನಗಂತೂ ಇದು ಕ್ರೂಸ್ ಶಿಪ್ ನಂಗೆ ಬಹಳ ಹಿಡಿದೈತೆ ನನಗ್ ಬಹಳ ಲೈಕ್ ಆತಪ್ಪ ಇದಕ್ಕಪ್ಪಾ ಅಂದ್ರೆ ನಾ ಈ ತರ ಒಂದು ಜಾಬ್ ನನಗ ಸೇರ್ತಿತ್ತು ಮೊದ್ಲ ಅವನು ಟ್ರಾಫಿಕ್ ನಾಗ ಸಾಯುವುದು ಫುಲ್ ಮುಂಜಾನಿಂದ ಕೆಲಸ ಇಲ್ಲಿ ಹೆಂಗೆ ಹೇಳ್ರಿ ತೆಳಗ ನೌಕರಿ ಮೇಲೆ ಕೆಲಸ ಹಿಂಗಿರ್ತೈತಿ ಸೊ ಒಂದು ಆರಾಮ್ ಇರ್ತೈತಿ ಬಟ್ ಕೆಲಸ ಹೆವಿ ಇರ್ತೈತಿ ಅಫ್ಕೋರ್ಸ್ ಎಲ್ಲಿ ಹೋದ್ರು ಮತ್ತೆ ಸ್ಟ್ರೋಕ್ ಆಗಿ ಕೊಡ್ತಾರ ಅವ್ರು ಕೆಲಸ ಮಾಡಿಸ್ಕೋತಾರ ಬಟ್ ಅಂತ ಪರಿನ್ ಫ್ರಸ್ಟ್ರೇಷನ್ ಇರಂಗಿಲ್ಲ ಎಕ್ದಮ್ ಬೆಸ್ಟ್ ಇರ್ತೈತಿ ಸೊ ನೀವು ಏನಾದರೂ ನಿಮ್ಗೆ ಏನಾದರೂ ಪೊಸಿಷನ್ ಇತ್ತಪ್ಪ ಅಂದ್ರೆ ನೀವು ಅಪ್ಲೈ ಮಾಡ್ಬೋದು ಓಕೆ ಹೆಂಗೆ ಅಪ್ಲೈ ಮಾಡಬೇಕಪ್ಪ ಅಂತಂದ್ರೆ ನೋಡ್ರಿ ಇವರು ಎಲ್ಲಾ ಪ್ರೈವೇಟ್ ಕಂಪನೀಸ್ ಆಗಿರ್ತೈತಲ್ಲ ಡೈರೆಕ್ಟ್ಲಿ ಹೈರ್ ಮಾಡಂಗಿಲ್ಲ ಇವರು ಏಜೆನ್ಸಿನ ಇಟ್ಟಿರ್ತಾರೆ ಇಂಡಿಯಾಗ ಯಾಕಪ್ಪ ಅಂದ್ರೆ ಯು ದವ್ರು ಬಂದು ಡೈರೆಕ್ಟ್ ಹೈರ್ ಮಾಡಕ್ಕಂಗಿಲ್ಲ ಇದ್ರದ್ದು ಮತ್ ಏನು ಪ್ರೊಸೀಜರ್ ಬಹಳ ಇರ್ತೈತಿ ವಿಜಾ ಆಗ್ಲಿ ಮೆಡಿಕಲ್ ಟೆಸ್ಟ್ ಆಗಲಿ ಪ್ರೊಸೀಜರ್ ಬಹಳ ಇರ್ತೈತಿ ಸೊ ಇವರು ಏಜೆನ್ಸಿನ ಇಟ್ಟಿರ್ತಾರ ಸೊ ಇಂಡಿಯಾ ಒಳಗ ಸಾಕಷ್ಟು ಏಜೆನ್ಸೀಸ್ ಅದಾವೆ ಸೊ ಈ ಏಜೆನ್ಸೀಸ್ ನಿಮಗೆ ಬೆಂಗಳೂರಿನಾಗೆಲ್ಲ ಸಿಗಂಗಿಲ್ಲ ಜಾಸ್ತಿ ಬೆಂಗಳೂರಿನಾಗ ಅವ್ರದ್ದು ಆಫೀಸ್ ಇರ್ತಾವೆ ಬಟ್ ಜಾಸ್ತಿ ಇವ್ರದ್ದು ಹೆಡ್ ಆಫೀಸು ಮುಂಬೈ ಆಗಲಿ ಗೋವಾ ಆಗ್ಲಿ ಚೆನ್ನೈ ಆಗ್ಲಿ ಅಂದ್ರೆ ಸಮುದ್ರ ದಂಡಿಗೆ ಯಾವ್ಯಾವ ಊರು ಸಮುದ್ರ ದಂಡಿಗೆ ಅದಾವಲ್ಲ ಅವು ಊರಿಗೆ ಊರ ಊರ್ನಾಗ ಇವು ಏಜೆನ್ಸಿಗಳು ಇಟ್ಟಿರ್ತಾರ ಸೊ ಈ ಏಜೆನ್ಸಿಗೆ ನೀವು ಕಾಂಟ್ಯಾಕ್ಟ್ ಫಾರ್ ಎಕ್ಸಾಂಪಲ್ ಏರ್ಬೋರ್ನಾಗಿರ್ಲಿ ಮತ್ತ ಇಂಡಸ್ ಆಗಿರ್ಲಿ ಮತ್ತ ಸಾಕಷ್ಟು ನಂದು ಕಾರ್ನಿವಲ್ ಕಾರ್ಪೊರೇಷನ್ ಆಗಿರಲಿ ಇವ್ರದ್ದು ಡೈರೆಕ್ಟ್ ಹೈರ್ ಮಾಡ್ತಾರೆ ಇವ್ರ ಕಂಪ್ನಿದವ್ರು ಡೈರೆಕ್ಟ್ ಹೈರ್ ಮಾಡ್ತಾರ ಬಟ್ ಇವ್ ಆಫೀಸರ್ ಲೆವೆಲ್ ಹೈರ್ ಮಾಡ್ತಾರ ಮತ್ತೆ ರಾಯಲ್ ಕೆರಿಬಿಯನ್ ಆಗಿರಲಿ ನಾರ್ವೀಸಿಯನ್ ಆಗಿರಲಿ ಓಕೆ ಪ್ರಿನ್ಸಸ್ ಆಗಿರಲಿ ಈ ತರ ಸಾಕಷ್ಟು ಕಂಪನೀಸ್ ಅದಾವೆ ಇವರು ಡೈರೆಕ್ಟ್ ಯಾರು ಮಾಡ್ತಾರ ಸೊ ನೀವು ಒಂದ್ ಸ್ವಲ್ಪ ಸೆಲ್ಫ್ ಸ್ಟಡಿ ನಾ ಒಂದೇನೋ ಜಸ್ಟ್ ಬೇಸಿಕ್ ಇನ್ಫಾರ್ಮೇಶನ್ ಕೊಡತೀನಿ ನೀವು ಒಂದು ಸೆಲ್ಫ್ ಸ್ಟಡಿ ಮಾಡ್ಬೇಕಾಗುತ್ತಾ ಇವ್ ಏಜೆನ್ಸಿಗೆ ಕಾಂಟ್ಯಾಕ್ಟ್ ಮಾಡ್ಬೇಕಾಗುತ್ತಾ ಆ ಏಜೆನ್ಸೀಸ್ ಕಾಂಟ್ಯಾಕ್ಟ್ ಮಾಡಿ ಅವರಿಗೆ ನಿಮ್ದು ಇಮೇಲ್ ಕಲ್ ನಿಮ್ದೆಲ್ಲ ರೆಸ್ಯೂಮು ಸಿ ವಿ ಎಲ್ಲ ಕಲಿಸಬೇಕಾಗುತ್ತಾ ಅವರಿಗೆ ಅವ್ರ ಆಫೀಸ್ನಾಗ ಹೋಗಿ ಒಂದ್ಸತಿ ಬೆಟ್ ಆಗ್ಬೇಕಾಗುತ್ತಾ ಸೊ ಬ್ಯಾಕ್ ಟು ಬ್ಯಾಕ್ ಅವರಿಗೆ ಫಾಲೋ ಅಪ್ ತಗೋಬೇಕಾಗುತ್ತಾ ಸೊ ಈ ತರ ನೀವು ಒಂದ್ ಸ್ವಲ್ಪ ಹಾರ್ಡ್ ವರ್ಕ್ ಮಾಡಬೇಕು ಮತ್ತ ಸ್ವಲ್ಪ ಅಲ್ಲೆಲ್ಲೇ ನಿಮಗೆ ಫೇಕ್ ಏಜೆನ್ಸಿ ಸಿಕ್ತಾವು ಸೊ ಜೆನ್ಯೂನ್ ಏಜೆನ್ಸೀಸ್ ನೀವು ಗೂಗಲ್ ನಾಗ ಹೋಗಿ ಯೂಟ್ಯೂಬ್ ನಾಗ ಹೋಗಿ ನೋಡಿದ್ರೆ ನಿಮಗೆ ಜನ್ಯೂನ್ ಏಜೆನ್ಸೀಸ್ ಲೈಕ್ ಎರ್ಬೋನ್ ನಾಗಿರ್ಲಿ ಇಂಡಸ್ ಆಗಿರಲಿ ಕಾರ್ನಿವಲ್ ಕಾರ್ಪೊರೇಶನ್ ಜೆನ್ಯೂನ್ ಏಜೆನ್ಸೀಸ್ ನಿಮಗೆ ಡೈರೆಕ್ಟ್ಲಿ ಸಿಗ್ತಾವೆ ಸೊ ಅವ್ರಿಗೆ ಹೋಗಿ ನೀವು ಅಪ್ಲೈ ಅಪ್ರೋಚ್ ಮಾಡಬೇಕಾಗತ್ತಾ ಮಾತಾಡಬೇಕಾಗತ್ತ ನಿಮ್ದು ಸಿ ರೆಸ್ಯೂಮ್ ಕಳಿಸಿದಾಗ ಅವ್ರಿಗೂ ಒಂದ್ ಸ್ವಲ್ಪ ಐಡಿಯಾ ಬರ್ತೈತಿ ಓಕೆ ಈಗ ಸ್ಪೆಷಲಿ ಈ ಟೈಮ್ನಾಗ ಸಾಕಷ್ಟು ಅಪರ್ಚುನಿಟೀಸ್ ಅದಾವೆ ಕ್ರೂರ್ಶಿಪ್ನಾಗ ಯಾಕಂದ್ರೆ ಇವ್ರಿಗೆ ನ ಹುಡುಗಾಕತಾರ ಸೊ ನೀವು ಒಂದೇನಾದ್ರೂ ನಿಮಗೆ ಜಾಬ್ ಚೇಂಜ್ ಮಾಡೋದಾಗಿರ್ಲಿ ಅಥವಾ ನೀವು ಫ್ರೆಶರ್ ಆಗಿದ್ರೆ ಡೆಫಿನೆಟ್ಲಿ ನೀವು ಟ್ರೈ ಮಾಡ್ಬೋದಾಗತ್ತಾ ಮತ್ತು ರಿಕ್ವೈರ್ಮೆಂಟ್ಸ್ ಏನಪ್ಪಾ ಅಂತಂದ್ರೆ ಇದು ಸಿನ್ಸ್ ಅಬ್ರಾಡ್ನಾಗ ಆಗಿರುತ್ತೆ ನಮಗೊಂದು ಸ್ವಲ್ಪ ಇಂಗ್ಲೀಷ್ ಚಂದಾಗ ಮಾತಾಡಕ್ಕೆ ಬರ್ಬೇಕು ರೀ ನಮಗೂ ಏನು ಹಂತಾಪುರಿ ಬರೋಂಗಿಲ್ಲ ರೀ ಮಾತಾಡೋಕೆ ಇಂಗ್ಲೀಷು ಸೊ ಅಲ್ಪ ಸ್ವಲ್ಪ ನಮಗೂ ಬರ್ತಿತ್ತು ಹಂಗೆ ಪ್ರಾಕ್ಟೀಸ್ ಆಗಿತ್ತು ರೀ ಕಲಿತೀವಿ ನಾವು ಸೊ ಇಂಗ್ಲೀಷ್ ಒಂದು ಸ್ವಲ್ಪ ಪರಿ ಏನು ಫ್ಲೂಯೆಂಟ್ ಬೇಡ ಒಂದು ಸ್ವಲ್ಪ ನಿಮಗೆ ಚಲೋ ಇಂಗ್ಲೀಷ್ ಇತ್ತಪ್ಪ ಅಂದ್ರೆ ಸಾಕು ಮತ್ತು ಕ್ವಾಲಿಫಿಕೇಷನ್ಸ್ ಈಗ ನೀವು ಯಾವ ಕ್ವಾಲಿಫಿಕೇಶನ್ಗೆ ಹಾಕಕತ್ತಿರಲ್ಲ ಅದ್ರದ ಮೇಲೆ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಫ್ರೆಷರ್ ಆಗಿದ್ರೆ ನೀವು ಫಸ್ಟ್ ಎಕ್ಸ್ಪೀರಿಯನ್ಸ್ ತಗೋರಿ ಆಮೇಲೆ ಫ್ರೆಷರ್ ಯೂಸಲಿ ಹೈರ್ ಮಾಡಂಗಿಲ್ಲ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದವ್ರು ಜಲ್ದಿ ಹೈರ್ ಮಾಡ್ತಾರೆ ಸೊ ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇತ್ತಪ್ಪ ಅಂದ್ರೆ ನೀವು ಶಿಫ್ಟ್ ಮಾಡ್ಬೋದು ಸೊ ಸ್ಪೆಷಲಿ ಮತ್ತು ಲೈಫು ಫುಡ್ ಕೃಷಿ ಏಕ ನಂಬರ್ ಇರ್ತೈತಿ ಏನು ಟೆನ್ಷನ್ ಇಲ್ಲ ಸಾಕಷ್ಟು ಚಲೋ ಅಪರ್ಚುನಿಟೀಸ್ ಅದಾವೆ ಟ್ರೈ ಮಾಡಿ ನೋಡ್ರಿ ನಿಮಗೆ ಏನಾದರೂ ಚೇಂಜ್ ಮಾಡೋದಿತ್ತಪ್ಪ ಅಂದ್ರೆ ಸೊ ಸ್ಯಾಲ್ರಿ ಏನಿಲ್ಲ ಅಂದರೂ ನಿಮಗೆ ಇಂಡಿಯಾ ಕಂಪೇರ್ ಮಾಡಿದ್ರೆ ಒಂದು ಅರವತ್ತು ಎಪ್ಪತ್ತು ಸಾವಿರ ರೂಪಾಯಿ ಅಂದ್ರೆ ಮಿನಿಮಮ್ ಸಿಗದೈತಿ ಮತ್ತು ನಿಮ್ದು ಎಕ್ಸ್ಪೀರಿಯೆನ್ಸ್ ಇತ್ತಪ್ಪ ಅಂದ್ರೆ ಚಲೋ ಪೊಸಿಷನ್ ಹೋದ್ರಪ್ಪ ಅಂದ್ರೆ ನಿಮ್ಗೆ ಒಂದು ಲಕ್ಷ ದೀಡ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಮಟ್ಟ ಆರಾಮ್ ಕೊಡ್ತಾರ ಫೈರ್ ಫೈಟರ್ಸ್ ಆಗಿರ್ಲಿ ಸಾಕಷ್ಟು ಜಾಬ್ ರೀ ನಿಮ್ಗೆ ಲ್ಯಾಂಡ್ ಆಗಿ ಏನೇನು ಜಾಬ್ ಅದಾವಲ್ಲ ಎಲ್ಲಾ ಜಾಬು ಸಿಗ್ತೈತಿ ಸೊ ಅಪ್ಲೈ ಮಾಡೋರು ನೀವು ನಾ ಹೇಳಿದ್ದು ಇದಕ್ಕೆ ಹೋಗಿ ಅಪ್ಲೈ ಮಾಡ್ಬೋದು ನಾನೇನು ಏಜೆನ್ಸಿ ಇಟ್ಟಿಲ್ರಿ ಒಂದು ಇನ್ಫಾರ್ಮೇಶನ್ ಕೊಡಾಕ್ ಬಂದಿನಿ ಬಟ್ ಈ ವಿಡಿಯೋ ನಿಮ್ಮ ದೋಸ್ತರಿಗೆ ಶೇರ್ ಮಾಡೋದು ಮಾತ್ರ ಮರಿಬೇಡ್ರ ಇಷ್ಟೆಲ್ಲಾ ವಿಡಿಯೋ ನೋಡಿರಿ ಐದು ನಿಮಿಷ ಆರು ನಿಮಿಷ ವಿಡಿಯೋ ನೋಡಿರಿ ಬಟ್ ನಿಮ್ ದೋಸ್ತರಿಗೆ ಶೇರ್ ಮಾಡ್ರಿ ಎಲ್ಲರಿಗೂ ನೋಡಪ್ಪ ಈ ತರ ಜಾಬ್ ಇರ್ತಾವ ಅಟ್ ಲೀಸ್ಟ್ ಟ್ರೈರ ಮಾಡು ನೀವು ಒಂದ್ ಸ್ವಲ್ಪ ಹೋಮ್ ವರ್ಕ್ ಮಾಡ್ಬೇಕಾಗತ್ತೆ ನಾ ನಾನು ಕಷ್ಟಪಟ್ಟಿನಿ ಇಲ್ಲಿ ಬರಾಕ ಅಂದ್ರೆ ಅವ್ರಿಗೆ ಅಪ್ ತಗೊಂಡು ಅಲ್ಲಿ ಇಲ್ಲೇ ಹುಡುಕೆ ಆಡಿ ಕಾಲ್ ಮಾಡಿ ಸೊ ನೀವು ಒಂದ್ ಸ್ವಲ್ಪ ಚಂದಂಗ ಸಿವಿ ರೆಡಿ ಮಾಡ್ರಿ ಅಪೋರ್ಚುನಿಟೀಸ್ ಅದಾವು ಎಕ್ಸ್ಪೀರಿಯನ್ಸ್ ತಗೊಳ್ಮಾ ಏನ್ ನಾವೇನು ಇಲ್ಲೇ ಬಂದ್ ಸೆಟ್ಲ್ ಆಗೋದೇನಿಲ್ಲ ಎಕ್ಸ್ಪೀರಿಯನ್ಸ್ ತೊಗೊಳ್ಮು ಏನೋ ಒಂದು ನಾಲೆಜ್ ಬರ್ತೈತಿ ಜಗತ್ತು ಸೂತಿದಂಗ ಆಗತ್ತ ಹೌದಾ ಇಲ್ಲ ಹಂಗಂದ್ರೆ ಈ ವಿಡಿಯೋ ಪಕ್ಕ ಶೇರ್ ಮಾಡ್ರಿ ಈ ಸೇವ್ ಮಾಡ್ಕೊರ್ರಿ ಕಮೆಂಟ್ ಹಾಕ್ರಿ ಓಕೆ ಮತ್ತೆ ಹಂಗ ಎಲ್ಲ ದೋಸ್ತರಿಗೆ ನಿಮಗೆ ಶೇರ್ ಮಾಡಿರಿ ನಂದು ಹಂಗ ಇದು ಒಂದು ಕಂಪ್ಲೀಟ್ಲಿ ಬೇರೆ ಟಾಪಿಕ್ ಫಿಟ್ನೆಸ್ ವಿಡಿಯೋಸು ಸಾಕಷ್ಟು ಹಾಕಿರ್ತೀನಿ ಅವನು ನೀವು ಶೇರ್ ಮಾಡ್ರಿ ನಿಮ್ದು ಸಪೋರ್ಟ್ ನನಗಿರಲಿ ನಾ ಒಂದ್ ಸ್ವಲ್ಪ ಜಾಸ್ತಿ ಆಕ್ಟಿವ್ ಇದ್ದಿಲ್ಲ ಕ್ಷಮೆ ಇರಲಿ ಯಾಕಪ್ಪ ಅಂದ್ರೆ ಬಿಜಿ ಇರ್ತೀವಿ ರೀ ಮತ್ತೆ ನೆಟ್ ಸ್ಲೋ ಇರ್ತೈತಿ ರೀ ನೆಟ್ ಮತ್ತೆ ನೆಟ್ಟಿಗೂ ರೊಕ್ಕ ಖರ್ಚು ಮಾಡಬೇಕಾಗಿತ್ತ ನೆಟ್ಟು ಭಾಳ ಸ್ಲೋ ಇರ್ತೈತಿ ಅದು ಹಂಗ ಈಗ ಇನ್ ಮ್ಯಾಲಿಂದ ಆಕ್ಟಿವ್ ಇರೋಕೆ ಟ್ರೈ ಮಾಡ್ತೀನಿ ನಿಮ್ನೆಲ್ಲ ಕಳ್ಕೊಳಕು ಇಷ್ಟ ಇಲ್ಲ ಸೊ ಈ ವಿಡಿಯೋ ಶೇರ್ ಮಾಡ್ರಿ ಹೆಲ್ಪ್ ಆಗತ್ತೆ ಅಂತ ತಿಳ್ಕೊಂಡಿನಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಹಾಕ್ರಿ धन्यवाद थैंक यू सो मच